19 ಎರಡನೇ ಅಲೆಯ ಮಹಾಮಾರಿಯಾಗಿ ಇದು ದಿಡಿ ಪ್ರಪಂಚಕ್ಕೆ ಅಪ್ಪಳಿಸಿದೆ. ಇದು ಬಹಳ ಪರಿಣಾಮಕಾರಿಯಾಗಿ ಜನರಿಗೆ ತೊಂದರೆ ಆಗ್ತಿದೆ. ಅದರಿಂದ ನಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ನಾಯಕರು ಪದ್ಮನಾಭನಗರ ವಿಧಾನಸಭಾ ಶಾಸಕರು ಹಾಗೂ ಕಂದಾಯ ಸಚಿವರಾದ ಶ್ರೀ ಆರ್ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ಕಳೆದ 28 ದಿನಗಳಿಂದ ಅವರ ಕಚೇರಿಯಲ್ಲಿ ಒಂದು ಪಾಕಶಾಲೆಯನ್ನು ನಿರ್ಮಿಸಿ ಪ್ರತಿನಿತ್ಯ ಒಂದು 5000 ಆಹಾರದ ಪಟ್ಟಣಗಳನ್ನು ಇಡೀ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಹಂಚುತ್ತಾ ಇದ್ದೀವಿ. ಈ ಕಾರ್ಯಕ್ಕೆ ಸುಮಾರು 80 ರಿಂದ 100 ಜನ ತಂಡ ನಾವು ಈ ಕೆಲಸವನ್ನು ಮಾಡುತ್ತಾ ಇದ್ದೀವಿ. ಇದನ್ನ ನಾವು ಕೂಲಿ ಕಾರ್ಮಿಕರಿಗೆ ಕಟ್ಟಡದ ಕಾರ್ಮಿಕರಿಗೆ ಆಟೋ ಡ್ರೈವರ್ಸ್ ಗೆ ಕ್ಯಾಬ್ ಡ್ರೈವರ್ಸ್ ಗೆ ಈಗ ಇನ್ನ ಮುಂತಾದ ಅನೇಕರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವರಿಗೆ ಬೀದಿ ವ್ಯಾಪಾರಸ್ಥರು ಇಂತವರಿಗೆ ನಾವು ಈ ಆಹಾರದ ಪಟ್ಟಣಗಳನ್ನು ನಾವು ಎಲ್ಲರಿಗೂ ವಿನಯ ಸರ್ಬರ್ಜನ್ನು ಮಾಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಶಾಸಕರು ಅನೇಕ ಕಾರ್ಯಕ್ರಮಗಳನ್ನು ಈ ಕೋವಿಡ್ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ನಮ್ಮ ಪದ್ಮನಾಭನಗರದಲ್ಲಿ ಹೊಸಕೇರಿಯಲ್ಲಿ ಒಂದು 40 ಬೆಡ್ಡಿನ ಒಂದು ಟ್ರಯಲ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಅಲ್ಲಿ ನಮ್ಮ ಆನಂದ್ ಕುಮಾರ್ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಒಂದು ಸಿಸಿ ಕೋವಿಡ್ ಕೇರ್ ಸೆಂಟರ್ ನ ನಿರ್ಮಾಣವನ್ನು ಮಾಡಿದ್ದೇವೆ. ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಆರ್ ಅಶೋಕ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇದರ ಜೊತೆ ಜೊತೆಗೇನೆ ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅನ್ನು ನಾವು ಕೂಡ ನಮ್ಮ ಯಾರೇ ಪದ್ಮನಾಭನಗರದಲ್ಲಿ ಯಾವುದೇ ಒಬ್ಬರಿಗೆ ಆಕ್ಸಿಜನ್ ಅವಕಾಶ ಅವಶ್ಯಕತೆ ಇದ್ದಾಗ ನಾವು ಅವರ ಮನೆ ಬಾಗಿಲಿಗೆ ತಲುಪಿಸಿ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಸ್ಯಾಚುರೇಷನ್ ಬರೋವರೆಗೂ ಅವ್ರ ಮನೆಯಲ್ಲಿ ವ್ಯವಸ್ಥೆ ಮಾಡಿ ಅನಂತರ ನಾವು ಅದನ್ನು ಇತ್ತಿತ್ತು ಇನ್ನಿತ್ತಿರ್ಗೆ ಯಾರು ಬೇಡಿಕೆ ಇದ್ರೆ ಅವರಿಗೆ ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ನ ಒಂದು 15 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ನ ಕಳೆದ 15 20 ದಿನಗಳಿಂದ ನಾವು ಇದರ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಎಷ್ಟೋ ಜನ ಹೋಮ್ ಐಸೋಲೇಷನ್ ಆಗಿರ್ತಾರೆ, ಅಂಥವರಿಗೆ ಪ್ರಿವೆನ್ಷನ್ ಕಿಟ್ ಅಂತ ಹೇಳಿ ನಮ್ಮ ಕಾರ್ಯಕರ್ತರೇ ಪ್ರತಿನಿತ್ಯ ಯಾರು ಐಸೋಲೇಷನ್ ಅಲ್ಲಿ ಇರ್ತಾರೆ ಅವರಿಗೆ ಫೋನ್ ಮಾಡುವ ಮೂಲಕ ಅವರ ಆರೋಗ್ಯವನ್ನು ವಿಚಾರಿಸಿ ಅವರಿಗೆ ಮೆಡಿಸಿನ್ ಕಿಟ್ಸ್ ಅನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ ಆಮ್ಲಜನಕ ವಾಹನ ಒಂದು ಆಕ್ಸಿಜನ್ ಆನ್ ವೀಲ್ಸ್ ಅಂತ ಹೇಳಿ ಒಂದು 3 ಬಸ್ ಅನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನಾಗಿದೆ. ಇದು ಒಂದೊಂದು ಬಸ್ ಒಂದೊಂದು 5-5 ಹಾಸ್ಪಿಟಲ್ ಮಧ್ಯೆ ನಾವು ನಿಲ್ಲಿಸಿರ್ತೀವಿ. ಹಾಸ್ಪಿಟಲ್ ಅವ್ರಿಗೂ ಉಪಯೋಗ ಆಗುತ್ತೆ, ಹಾಗೂ ಸಾರ್ವಜನಿಕರಿಗೂ ಉಪಯೋಗ ಆಗುತ್ತೆ. ಹಾಗೇನೆ ನಮ್ಮ ಬನಶಯ ಪದ್ಮನಾಭನಗರದಲ್ಲಿ ಸುಮಾರು 8 ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ 8 ವಾರ್ಡ್ಗೆ ಒಂದು ವ್ಯವಸ್ಥೆಯನ್ನು ಸನ್ಮಾನ ಆರ್ ಅಶೋಕ್ ಅವರು ಮಾಡಿದ್ದಾರೆ. ಈ ಕೋವಿಡ್ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಟ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನೋ ಲಸಿಕೆಯನ್ನು ನಾವು ಅವರ 8 ಕೇಂದ್ರದಲ್ಲಿ ಪ್ರತಿನಿತ್ಯ ಒಂದೊಂದು ಪ್ರೈಮರಿ ಹೆಲ್ತ್ ಕೇಂದ್ರದಲ್ಲಿ 150-200 ಜನಕ್ಕೆ ನಾವು ಈ ಲಸಿಕೆಯನ್ನು ಕೊಡಿಸ್ತಾ ಬಂದಿದ್ದೇವೆ. ಸೊ ಈ ಥರ ಪೌರ ಕಾರ್ಮಿಕ ಇನ್ನು ಇದೊಂದು ಭಾಗ ಆಯಿತು. ಎರಡನೇ ಭಾಗದಲ್ಲಿ ಈಗ ಅನೇಕ ನಾವು ಸೇವಾ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಪೌರ ಕಾರ್ಮಿಕರಿಗೆ ಪ್ರತಿ ವಾರ್ಡಲ್ಲೂ ಪೌರ ಕಾರ್ಮಿಕರಿಗೆ ನಾವು ಊಟದ ಪಟ್ಟಣಗಳನ್ನು ಅವರಿಗೆ ಕೈಗೆ ಗ್ಲೌಸು ಮಾಸ್ಕು ಫೇಸ್ ಶೀಲ್ಡ್ಸು ಮತ್ತು ಔಷಧಿಗಳನ್ನು ನಮ್ಮ ಪೌರ ಕಾರ್ಮಿಕರಿಗೆ ಕೊಡ್ತಾ ಇದೆ. ಇದೇ ರೀತಿ ನಮಗೆ ಪೊಲೀಸ್ ಅವರಿಗೆ ಫ್ರಂಟ್ ಲೈನಲ್ಲಿ ಕೆಲಸ ಮಾಡುವಂಥ ಪೊಲೀಸ್ ಅವರಿಗೆ ನಮ್ಮ BWSSB ಜನಗಳಿಗೆ ನಮ್ಮ ಇದು ಏನು UGC ಅಂಡರ್ಗ್ರೌಂಡ್ ಡ್ರೈನೇಜ್ ಕೆಲಸ ಮಾಡುವಂಥವ್ರಿಗೆ ಬೆಸ್ಕಾಮ್ ಅವರಿಗೆ ಈ ಥರ ಫ್ರಂಟ್ ಲೈನಲ್ಲಿ ಕೆಲಸ ಲೈನ್ ಮ್ಯಾನ್ಗಳಿಗೆ ಇವ್ರಿಗೂ ಕೂಡ ನಾವು ಆಹಾರ ಪಟ್ಟಣಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇದರ ಜೊತೆ ಜೊತೆಗೇನೆ ನಾವು ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಮನೆ ಕೆಲಸ ಮಾಡುವಂಥ ನಾವು ನೌಕರರಿಗೆ ಆಮೇಲೆ ಇದು ಸೆಕ್ಯೂರಿಟಿ ರಕ್ಷಣೆ ವಿಭಾಗದಲ್ಲಿ ಅವ್ರಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡುವಂಥ ಹೌಸ್ ಕೀಪಿಂಗ್ ಸ್ಟಾಫ್ಗೆ ಆಯಾಗಳಿಗೆ ಸೆಕ್ಯೂರಿಟಿಗೆ ಅವ್ರಿಗೂ ಕೂಡ ನಾವು ದಿನಸಿ ಕಿಟ್ಟನ್ನು ನೀಡ್ತಾ ಬಂದಿದ್ದೀವಿ. ಹಾಗೆ ದೇವಸ್ಥಾನಗಳಲ್ಲಿ ಇವಾಗ ಪುರೋಹಿತರಿಗೆ ಕೆಲಸವಿಲ್ಲ, ಅವರು ಬಂದು ಬಾಗಿಲಾಕೊಂಡು ದೇವರಿಗೆ ಅಭಿಷೇಕ ಮಾಡಿ ಹೊರಟೋಗ್ತಾರೆ. ಆದ್ದರಿಂದ ಅವರಿಗೂ ಕೂಡ ನಾವು ಪ್ರತಿಯೊಬ್ಬರ ಅರ್ಚಕರಿಗೂ ಮತ್ತು ಅವರ ಸಹಾಯಕರಿಗೂ ಕೂಡ ನಾವು ಈ ದಿನಸಿ ಕಿಟ್ಟನ್ನು ಕೊಡ್ತಾ ಬಂದಿದ್ದೀವಿ. ಹೀಗೆ 10 ಹಲವಾರು ಸಮಾಜಗಳಲ್ಲಿ ಕೆಲಸ ಮಾಡುವಂಥ ಮಡಿವಾಳ ಸಮಾಜ ಇರ್ಬೋದು, ಸವಿತಾ ಸಮಾಜ ಇರ್ಬೋದು, ಮತ್ತು ಇನ್ನೊಂದು ಇನ್ನಿತರ ಸಮಾಜಗಳಿಗೆ ಯಾರ್ಯಾರಿಗೆ ಇವತ್ತು ಈ ಕೋವಿಡಿಂದ ಬಂದು ಒಂದೊತ್ತು ಊಟದ ಕೂಡ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅಂಥವರಿಗೆ ದಿನಸಿ ಕಿಟ್ಟನ್ನು ಮೆಡಿಸಿನ್ ಕಿಟ್ಟನ್ನು ಆಹಾರ ಪಟ್ಟಣಗಳನ್ನು ಸನ್ಮಾನ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಮಂಡಲದ ಪದಾಧಿಕಾರಿಗಳು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಈ ಕೋವಿಡ್ ಅಲೆಯನ್ನು ಎದುರಿಸುವ ನಿಟ್ಟಿನಲ್ಲಿ ನಾವು ಕೆಲಸದಲ್ಲಿ ತೊಡಗಿಕೊಂಡಿದ್ದೇವೆ. ನನ್ನ ಹೆಸರು ಲಕ್ಷ್ಮೀಕಾಂತ, BJP ಮುಖಂಡ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ. ಮಂಡಲದ ಅಧ್ಯಕ್ಷರು ರವಿಯವರು, ಪ್ರಧಾನ ಕಾರ್ಯದರ್ಶಿ ವಿಜಯ್ ಅವರು, ನಮ್ಮೆಲ್ಲ ಮೋರ್ಚಾದ ಪದಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿದೆ ಗಾದೆ, 2 ಕೈ ತಟ್ಟಿದ್ರೆ ಚಪ್ಪಾಳೆ ಅಂತೇಳಿ. ಈಗಾಗಲೇ ಇನ್ನೊಂದು ಭಾಗ ನಾನು ಹೇಳ್ಬೇಕಾದ್ರೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ಈಗಷ್ಟು ತುಂಬ ಪ್ಯಾಕೇಜ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಆಟೋ ರಿಕ್ಷಾ ಡ್ರೈವರ್ಸ್ಗಿರ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ಗಿರ್ಬೋದು, ಅವರಿಗೆ ನೇರ ಅವರ ಅಕೌಂಟ್ಗೆ 3,000 ರೂಪಾಯಿ ತಲುಪುವಂಥದ್ದು.
ಮತ್ತೆ ಇನ್ನಿತರ ಕಸುಬುದಾರರಿಗೆ ಕಾರ್ಪೆಂಟರ್ಸ್ ಇರಬಹುದು ನಮ್ಮ ದೋಬಿ ಅವರಿಗಿರಬಹುದು ಮತ್ತೆ ಗಾರೆ ಕೆಲಸ ಮಾಡೋದು ಕಟ್ಟಡ ಕಾರ್ಮಿಕ ಇಂತವರಿಗೆಲ್ಲರಿಗೂ ಪ್ಯಾಕೇಜ್ ಅನ್ನು ಸುಮಾರು 1250 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಮಾಡಿದೆ ಇನ್ನು ಅತ್ಯುತ್ತಮವಾದ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದೇನು ಅಂತಂದ್ರೆ ಈ ಕೋವಿಡ್ ಟೈಮ್ ಅಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂಡಂತ ಅನಾಥ ಶಿಶುಗಳಿಗೆ 10ನೇ ಕ್ಲಾಸ್ ವರೆಗೂ ಮತ್ತು ಪಿಯುಸಿ ವರೆಗೂ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ಕೆಲಸದ ಭರವಸೆಯನ್ನು ಕೂಡ ನೀಡಿದ್ದಾರೆ ಇಂತ ಒಂದು ಒಳ್ಳೆಯ ಜನಪ್ರಿಯ ಕೆಲಸಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮಾಡುತ್ತಿದ್ದಾರೆ ದೇವರಿಗೆ ಆಯುಸ್ಸು ಆರೋಗ್ಯ ಅವರಿಗೆ ನೀಡಲಿ ಇನ್ನು 2 ವರ್ಷಗಳ ಕಾಲ ಈ ಕೋವಿಡ್ ಎದುರಿಸುವ ದೃಷ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅಶೋಕ್ ಕಂದಾಯ ಸಚಿವರಿಗೆ ಹೆಚ್ಚಿನ ಬಲ ಕೊಡಲಿ ಅಂತ ಹೇಳಿ ನಾವೆಲ್ಲ ಅವರಿಗೆ ತುಂಬ ಹೃದಯದಿಂದ ದೇವರಲ್ಲಿ ಪ್ರಾರ್ಥಿಸಿ ಮತ್ತೆ ಅವರಿಗೆ ಅಭಿನಂದನೆ ತಿಳಿಸಕ್ಕೆ ನಾವು ಇಷ್ಟಪಡ್ತೀವಿ।